ನಾನೇನು ವಸುಧರ ಜೊತೆ ಸ್ವಲ್ಪ ಏಕಾಂತವಾಗಿ ಮಾತಾಡೋಣ ಅಂತ ಬಂದ್ರೆ ಎಲ್ಲರೂ ಇಲ್ಲೇ ಇದ್ದಾರೆ. ಅಯ್ಯಯ್ಯೋ, ಈ ಋಷಿ ಕೈಲಿ ಸಿಕ್ಕಾಕೊಂಡಪ್ಪ. ಮತ್ತೆ ಹಿಂಗ್ ತಗ್ಲಾಕೊಂಡ್ಬಿಟ್ನಲ್ಲ ಗುರು. ಹಾ, ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡೋಣ. ಹಲೋ ಆಲ್. ಹಲೋ 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 ಗೌತಮ್. ಹಲೋ ವಸುಧರ. ನಮಸ್ತೆ ಮೇಡಮ್. ಹೇ ಹಾಯ್ ರಿಷಿ. ಎಲ್ಲರೂ ಇವತ್ತು ಇಲ್ಲೇ ಇದ್ದೀರಾ? ಇವನ್ಯಾಕೋ ಇಲ್ಲಿಗೆ ಬಂದ? ಗೌತಮ್, ನಿನ್ಗೇನೋ ಕೆಲಸ ಇದೆ ಅಂತ ಹೇಳಿದೆ, ನನ್ನ ಜೊತೆಲ್ಲೇ ಕಾರಲ್ಲಿ ಬಂದು ಮಧ್ಯದಲ್ಲೇ ಇಳ್ಕೊಂಡೆ, ಈಗ ನೋಡಿದ್ರೆ ಇಲ್ಲಿ ಪ್ರತ್ಯಕ್ಷ ಆಗಿದೆಯಾ? ಎಲ್ಲರ ಮುಂದೇನು ಕೇಳಬೇಕು ಅಂಕಲ್. ಅವ್ನು ನೋಡಿ ಹೇಗೆ ಗುರಾಯಿಸ್ತಾ ಇದ್ದಾನೋ, ಒಡಿಯೋರ್ ಥರ. ಆ್ಯಕ್ಚುಲಿ ಅಂಕಲ್, ನಾನು ಹೋಗಿದ್ದ ಕೆಲಸ ಆಗಲಿಲ್ಲ. ಮೇಡಮ್, ನೀವು ಬೇಜಾರು ಮಾಡ್ಕೊಳ್ತಾ ಇದ್ರೆ. ವಾಟರ್ ಬೇಕು ಅಷ್ಟೇ ಅಲ್ವಾ? ಹೌದು ಅಷ್ಟೇ ಮೇಡಮ್, ತುಂಬ ಚೆನ್ನಾಗಿ ಗೆಸ್ ಮಾಡಿದ್ರಿ. ನೀರಿನ ಬೆಲೆ ನನಗಿವಾಗಲೇ ಅರ್ಥ ಆಗ್ತಿರೋದು. ಹಾಂ ಮೇಡಮ್, ಮೇಡಮ್ ನೀರಿಲ್ಲೇ ಇದೆ, ನಾನು ತಗೋತೀನಿ. ನೀನ್ ಯಾಕೋ ಇಲ್ಲಿಗೆ ಬಂದೆ? ನೀನ್ ಯಾಕೆ ಬಂದೆ? ಮಿಷನ್ ಎಡ್ಯುಕೇಶನ್ ಕೆಲಸ ಇತ್ತು, ಅದಕ್ಕೆ ಬಂದಿದ್ದೆ. ನಂಬೋದಾ? ನಂಬಿಸೋ ಅವಶ್ಯಕತೆ ನನಗಿಲ್ಲ. ಸರಿ ಕಣ, ಸೈಡಿಗೆ ಬಾ, ನೀರು ಕುಡಿಬೇಕು. ವಸುಧರ, ಇವತ್ತು ಪೆಂಡಿಂಗ್ ಅಲ್ಲಿರೋ ಮಿಷನ್ ಎಡ್ಯುಕೇಶನ್ ವರ್ಕ್ನ ಮುಗಿಸ್ಬೇಕು ನಾವು, ಸರಿನಾ? ಹಾಂ ಸರಿ ಸರ್. ವಸು, ಹಾಂ, ಎಲ್ಲರಿಗೂ ಕಾಫಿ ತಗೊಂಡು ಬರ್ಬೋದಲ್ವಾ? ವಸುಧರ, ಕಾಫಿ ಅದು ಇದು ಅಂತ ಏನೂ ಬೇಡ, ಕಾಲೇಜ್ ವರ್ಕ್ಗೋಸ್ಕರ ಬಂದಿದ್ದೀವಿ ಅಷ್ಟೇ. ಕಾಫಿ ಏನು ಬೇಡ ಅನ್ಸುತ್ತೆ. ಆಕ್ಚುಲಿ ಈ ಟೈಮಲ್ಲಿ ಬಿಸಿ ಬಿಸಿ ಮೆಣಸಿನ್ಕಾಯಿ ಬೋಂಡನೋ ಪಕೋಡಗಳನ್ನ ಬಿಸಿ ಬಿಸಿಯಾಗಿ ತಿಂದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಹಾ ಸರ್, ಮೆಣಸಿನ್ಕಾಯಿ ಬಜ್ಜಿ ಚೆನ್ನಾಗಿರುತ್ತೆ ಸರ್. ಅದಪ್ಪ ಮಾತು, ಗುಡ್ ಐಡಿಯಾ. ಏನೋ ಗುಡ್ ಐಡಿಯಾ? ಇಲ್ಲಿ ಪಿಕ್ನಿಕ್ಗೋಸ್ಕರ ಬಂದಿಲ್ಲ ನಾವು, ಕೆಲಸ ಇದೆ. ಅಂದ್ರೆ ಅಂಕಲ್ ಕೇಳಿದ್ರು ಅಂತ ಅವ್ರು ಹೇಳಿದ್ರೆ ಆಗ್ಬಿಡುತ್ತಾ? ಹೋಗ್ಲಿ ಬಿಡು, ನಿನ್ನಿಷ್ಟ. ಅಟ್ಲೀಸ್ಟ್ ಬ್ರೆಡ್ ಆಮ್ಲೆಟ್. ಶಟ್ ಅಪ್. ಹೋಗ್ಲಿ ಕಾಫಿ. ನೋ. ಸರಿ ಅಂಕಲ್, ನೀವೇನು ಈ ಕಡೆ? ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಸಿಕ್ಕಿದ್ರಿ? ನನ್ನ ಹಾಗೆ ಜಾಲಿಯಾಗಿ ಮಿರ್ಚಿ ಬಜ್ಜಿ ಪಕೋಡ ಅಂತ ಇದ್ದೀರಾ? ಓಹೋ ಮೇಡಮ್, ನೀವು ಕ್ಲಾಸ್ಮೇಟ್ಸು ಅನ್ಕೋತೀನಿ. ಅದಕ್ಕೆ ಅಷ್ಟೊಂದು ಕ್ಲೋಸ್ ಆಗಿದ್ದೀರಾ? ಅಷ್ಟೇ ಅಲ್ವಾ ಮೇಡಮ್? ಹೇಯ್ ನಿಲ್ಸೋ, ದೊಡ್ಡವ್ರನ್ನ ಹಾಗೆ ಕೇಳ್ಬೋದಾ? ನಾನೇನೋ ಕೇಳ್ದೆ. ಬಾಯ್ ಮುಚ್ಚ, ನೀನ್ ಯಾಕೆ ಬಂದಿದ್ದೀಯ ಅದನ್ನ ಹೇಳು. ನೀನ್ ಯಾಕೆ ಬಂದಿದ್ದು ಹೇಳ್ದೆ ತಾನೆ, ಮಿಷನ್ ಎಡ್ಯುಕೇಶನ್ ಕೆಲಸ ಇದೆ ಅಂತ. ನಾನು ಅದಕ್ಕೆ ಬಂದೆ. ಏನೆಲ್ಲರೂ ಹಾಗೆ ನೋಡ್ತಿದ್ದೀರಾ, ನಂಬಿಕೆ ಬರಲಿಲ್ವಾ? ವೇಟ್,
ಇಲ್ಲಿ ನೋಡಿ. ಶಾರ್ಟ್ ಫಿಲ್ಮ್, ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ನಾನು ಸ್ವಲ್ಪ ಮೆಟೀರಿಯಲ್ ಕಲೆಕ್ಟ್ ಮಾಡಿದ್ದೀನಿ. ಇದನ್ನ ತಗೋ ವಸುಧರ. ನಂಬೋದಾ? ಏನೋ ಹಾಕಿ ಹೇಳ್ತಾ ಇದೀಯಾ? ಶಾರ್ಟ್ ಫಿಲಮ್ ಐಡಿಯಾಸು ನನಗೂ ಬರುತ್ತಪ್ಪ, ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ. ಹಾಂ ನೋಡು ವಸುಧರ, ಇದೇನಾದರೂ ಯೂಸ್ ಆಗುತ್ತೋ ಅಂತ. ಮತ್ತಿನ್ನೇನು ಅಂಕಲ್ ಪ್ಲಾನು? ರೆಸ್ಟೋರೆಂಟ್ ಹೋಗಿ ಎಲ್ಲರೂ ಹಾಗೆ ಡಿನ್ನರ್ ಮಾಡೋಣ. ಲೈ ದೊಡ್ಡಮ್ಮ ಇವತ್ತು ಮನೇಲಿ ಸ್ಪೆಷಲ್ ಅಡುಗೆ ಮಾಡಿಸ್ತೀನಿ ಅಂದಿದ್ದಾರೆ, ರೆಸ್ಟೋರೆಂಟಿಗೆ ಹೋಗೋದು ಕ್ಯಾನ್ಸಲ್. ದೊಡ್ಡಮ್ಮ ನನಗೇನು ಹೇಳಿಲ್ವಲ್ಲ? ನನಗೆ ಹೇಳಿದ್ದಾರೆ. ಹೇ ಎಲ್ಲರೂ ಮೀಟ್ ಮಾಡಿದ್ದೀವಿ, ಹಾಗೆ ಹೊರಗೆ ಹೋಗಿ ಸ್ನ್ಯಾಕ್ಸ್ ತಿನ್ನೋಣವಾ? ಮಗನೇ ಗೌತಮ್, ಇವತ್ತು ಯಾವ ರೀತಿ ಪ್ಲಾನ್ಸ್ ಕೂಡ ಇಲ್ಲ. ತಾವು ಹೊರಡ್ಬೋದು. ಹೇಗೋ ಹೀಗೆ ಲೇ, ನಾನು ಅಂಕಲ್ ಕಾರ್ ತಗೊಂಡು ಹೋದ್ರೆ ಅಂಕಲ್ ಹೇಗೋ ಬರ್ತಾರೆ? ನನ್ನ ಕಾರಲ್ಲಿ ಬರ್ತಾರೆ. ಅದೇ ನಾನು ನಿನ್ನ ಕಾರಲ್ಲಿ ಬರ್ಬೋದಲ್ವಾ? ಇನ್ನು ಒಂದೇ ಒಂದು ಮಾತಾಡಿದ್ರೆ ಕ್ಯಾಬ್ ಬುಕ್ ಮಾಡ್ತೀನಿ, ಓಕೆನಾ? ಬೇಡ ಬಿಡು, ಇದೇ ಬೆಟ್ರು. ಹ್ಮ್ ನಡಿ ರಿಟೈರ್. ಹೌದು, ಏನೋ ಕೆಲಸ ಇದೆ ಅಂದೆ. ಆಗೋಯ್ತು. ವಸುಧರ ಬ್ಯಾಲೆನ್ಸ್ ವರ್ಕ್ನ ಆಮೇಲೆ ಪ್ಲಾನ್ ಮಾಡೋಣ. ಬನ್ನಿ ಡ್ಯಾಡ್. ನೀವೇನು ಈ ಕಡೆ? ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಸಿಕ್ಕಿದ್ರಿ? ನನ್ನ ಹಾಗೆ ಜಾಲಿಯಾಗಿ ಮಿರ್ಚಿ ಬಜ್ಜಿ ಪಕೋಡ ಅಂತ ಇದ್ದೀರಾ? ಏನಾಯ್ತು ಋಷಿ, ಕಾರ್ ಯಾಕೆ ನಿಲ್ಲಿಸಿದ್ದು? ಇಳಿರಿ ಡ್ಯಾಡ್. ಏನಾಯ್ತು ಋಷಿ, ಇಳಿರಿ ಪ್ಲೀಸ್. ಸಾರಿ ಡ್ಯಾಡ್. ನೀನು ಯಾಕೆ ಸಾರಿ ಕೇಳ್ತಿದೀಯ ಋಷಿ? ಗೌತಮ್
ಗೌತಮ್ ಹೇಳಿದ ಮಾತುಗಳಿಗೆ ನಾನ್ ಫೀಲ್ ಆಗ್ತಿದ್ದೀನಿ ಅಂತ ನೀನು ಫೀಲ್ ಆಗ್ತಿದ್ಯಾ? ಡ್ಯಾಡ್, ಯಾರು ಏನೇ ಅಂದ್ರು ನಾನು ಅವರಿಗೆ ಸರಿಯಾದ ಉತ್ತರನೆ ಕೊಡ್ತೀನಿ. ಆದ್ರೆ ನಾನಲ್ಲೇನಾದ್ರೂ ಹೇಳಿದ್ರೆ ನಿಮಗೆ ಬೇಜಾರಾಗ್ತಾ ಇತ್ತು. ಅದಕ್ಕೆ ನಾನಲ್ಲಿ ಮೌನವಾಗಿರ್ಬೇಕಾಗಿ ಬಂತು. ಗೌತಮ್ಗೆ ನಿಮ್ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ, ಹೇಳೋ ಅವಶ್ಯಕತೆ ಕೂಡ ಇವಾಗಿಲ್ಲ. ಅಂತ ಒಂದು ಸಂದರ್ಭನ ನೀವು ಎದುರಿಸ್ಬೇಕಾಗಿ ಬಂತಲ್ಲ ಅನ್ನೋದೇ ನನಗೆ ಬೇಜಾರಾಯ್ತು ಇವತ್ತು. ರಿಷಿ, ಇದೆಲ್ಲ ನಡೆಯೋದಕ್ಕೆ ನಾನು ಒಂದು ಕಾರಣನೇನು? ಅಲ್ಲಿಗೆ ನಾನು ಬರಬಾರ್ದಿತ್ತೋ ಏನೋ, ನಾನೇ ಸಾರಿ. ಡ್ಯಾಡ್, ಈ ಪ್ರಪಂಚದಲ್ಲಿ ನೀವು ನನ್ನನ್ನು ಬಿಟ್ಟು ಬೇರೆ ಯಾರಿಗೆ ಸಾರಿ ಹೇಳಿದ್ರು ಅದು ನನಗಿಷ್ಟ ಆಗಲ್ಲ. ಹಾಗಂತ ನನಗೂ ಸಾರಿ ಹೇಳೋ ಅವಶ್ಯಕತೆ ಇಲ್ಲ. ಡ್ಯಾಡ್, ಯು ಆರ್ ಮೈ ಹೀರೋ. ನನ್ನ ಜೀವನದಲ್ಲಿ ನೀವೇ ನನಗೆ ಹೀರೋ. ನೀವು ಯಾವ ತಪ್ಪನ್ನೂ ಮಾಡಿಲ್ಲ, ನೀವು ಎಲ್ಲೂ ತಲೆ ತಗ್ಸೋ ಅವಶ್ಯಕತೆ ಇಲ್ಲ. ಇದಕ್ಕೂ ನೀವು ಚಿಂತೆ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ನಿಮಗೆ ಯಾವಾಗಲೂ ನಾನು ರಕ್ಷಣೆಯಾಗಿ ಇದ್ದೇ ಇರ್ತೀನಿ. ನಿಮ್ಮ ಬಗ್ಗೆ ಯಾರಾದರೂ ಒಂದು ಮಾತಾಡಬೇಕು ಅಂದರೂ ಕೂಡ ನನ್ನನ್ನು ಕೇಳಿ ಮಾತಾಡಬೇಕು ಅವರು. ಡ್ಯಾಡ್, ಈ ವಿಷಯದಲ್ಲಿ ನಿಮಗೆ ನಾನೇನು ಸಲಹೆ ಕೂಡ ಕೊಡಲ್ಲ. ಅಲ್ಲಿಗೆ ಹೋಗ್ಬೇಡಿ ಅಂತ ಕೂಡ ಹೇಳಲ್ಲ. ನೀವು ಹೋದ್ರು ಬಿಟ್ಟರು ನಾನು ಮಾತಾಡಲ್ಲ. ನಿಮ್ಮ ಮನಸ್ಸಿಗೆ ಹೇಗಿಷ್ಟ ಆಗುತ್ತೋ ಹಾಗೆ ಮಾಡಿ. ನೀವೇನೇ ಮಾಡಿದ್ರು ಯು ಆರ್ ಮೈ ಹೀರೋ. ಫಿಲ್ಮ್ ಮಾಡೋಣ ಅಂತ ನಾನು ಸ್ವಲ್ಪ ಮೆಟೀರಿಯಲ್ ಕಲೆಕ್ಟ್ ಮಾಡಿದ್ದೀನಿ. ನೋಡು ವಸುಧರ, ಇದೇನಾದ್ರೂ ಯೂಸ್ ಆಗುತ್ತೋ ಅಂತ. ನೀವೇನ್ ಈ ಕಡೆ ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಸಿಕ್ಕಿದ್ರಿ? ಹೇಯ್ ನಿಲ್ಸ, ದೊಡ್ಡವ್ರನ್ನ ಕೇಳ್ಬೋದಾ? ನೀನ್ ಯಾಕೆ ಬಂದಿದೀಯ ಅದನ್ನ ಹೇಳೋ. ಒಂದ್ ಕೇಳಿದ್ರೆ ನಿಜ ಹೇಳ್ತೀಯ ವಸು? ಕೇಳಿ ಮೇಡಮ್. ರಿಷಿ ಕೋಪ ಇಷ್ಟನಾ ಅಥವಾ ಅವನ ಸಹನೆ ಇಷ್ಟ ಆಗತ್ತಾ? ಮೇಡಮ್, ರಿಷಿ ಸರ್ ಸಹನೆ ಇಷ್ಟ ಆಗತ್ತೆ, ಆದ್ರೆ ನನಗೇನೋ ರಿಷಿ ಕೋಪ ಚೆನ್ನಾಗಿರಲ್ಲ ಅನ್ಸುತ್ತೆ ವಸು. ಹೌದು ವಸು,
ರಿಷಿ ರಿಷಿಯಾಗಿದ್ರೇನೆ ಚೆನ್ನಾಗಿರ್ತಾನೆ. ಅವನ ಕೋಪನ ಹಿಡಿತದಲ್ಲಿಟ್ಕೊಂಡು ಎಲ್ಲಿ ಮಹೇಂದ್ರಂಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೋ ಅಂತ ಮಹೇಂದ್ರ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗದೆ ಭಯ ಪಡ್ತಾ ರಿಷಿ ಪಡೋ ಸಂಕಟನ ನಾನು ನೋಡಿದ್ದೀನಿ ವಸು. ಒಬ್ಬ ತಾಯಿಯಾಗಿ ನನ್ನ ಮನಸ್ಸಿಗೆ ತುಂಬಾ ಸಂಕಟ ಆಗಿದೆ. ನಿಜವಾದ ಕಷ್ಟ ಅಂದ್ರೆ ಏನು ಅಂತ ಗೊತ್ತಾ ವಸು? ನಾವು ಕಷ್ಟ ಪಡೋದಲ್ಲ, ನಮಗಿಷ್ಟ ಆದವರು ನಮಗೋಸ್ಕರ ಕಷ್ಟ ಪಡ್ತಾ ಇದ್ರೆ ನಾವೇನು ಮಾಡೋಕ್ಕಾಗದೆ ಅಸಹಾಯಕತೆಯಿಂದ ನೋಡ್ತೀವಿ ನೋಡು. ಅಂತ ಪರಿಸ್ಥಿತಿ ಬರೋದೇ ನಿಜವಾದ ಕಷ್ಟ ವಸು. ಒಂದೊಂದ್ಸಲ ನನಗೆ ಅನ್ಸ್ತಿರುತ್ತೆ ವಸು, ರಿಷಿ ನನ್ನ ದ್ವೇಷ ಮಾಡೋದ್ರಲ್ಲಿ ತಪ್ಪೇ ನಿಲ್ವೇನೋ ಅಂತ. ನನ್ನ ಜೊತೆ ಇರೋ ಅವಕಾಶನ ಮಿಸ್ ಮಾಡ್ಕೊಂಡ, ಸಂತೋಷದಿಂದ ನನ್ನ ಜೊತೆ ಇರೋ ಅವಕಾಶನ ಕೂಡ, ಅಮ್ಮನ ಪ್ರೀತಿಯಿಂದ ದೂರ ಆದ, ಎಲ್ಲ ಎಲ್ಲ ಮಿಸ್ ಮಾಡ್ಕೊಂಡ. ಋಷಿ ದ್ವೇಷದಲ್ಲಿ ನ್ಯಾಯ ಇದೆ ಬಿಡು, ಅವನ ಕೋಪದಲ್ಲಿ ನಿಜ ಇದೆ. ಆದ್ರೆ ಅವನು ನಮ್ಮಿಬ್ಬರ ಬಗ್ಗೆ ಗೌತಮ್ಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಅನ್ನೋ ಸಂಕಟನ ನೋಡಿ ತುಂಬಾ ಸಂಕಟ ಆಯ್ತು ವಸು. ಅವನ ಬಾಲ್ಯನ ಅಂದವಾಗಿ ರೂಪಿಸೋಕಾಗ್ಲಿಲ್ಲ, ಭವಿಷ್ಯದಲ್ಲಿ ನನಗಷ್ಟೋ ಇಷ್ಟೋ ಆದರೂ ಸಂತೋಷ ಸಿಗುತ್ತೇನೋ ಅಂತ ಎದುರು ನೋಡ್ತಾ ಇದ್ದೀನಿ. ಮೇಡಮ್, ಆ ದಿನ ತಪ್ಪದೆ ಬರುತ್ತೆ ಮೇಡಮ್. ಏನೋ ಇನ್ನೂ ಮಲ್ಗಿಲ್ವಾ? ಏ ಯಾಕೋ, ಏನೋ ನಿಂದು ನನ್ನ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದೀಯಾ? ತಿರುಗೋದೆಲ್ಲ ಆಗೋಯ್ತಾ? ಇನ್ನೂ ಸುತ್ತಾಡಕ್ಕೇನಾದ್ರೂ ಉಳಿದಿದೆಯಾ? ಹ, ನನ್ನ ನೆಲ್ ಸುತ್ತಾಗ್ ಬಿಡ್ತಿದ್ಯಾಪ್ಪ. ಫಾಸ್ಟಾಗಿ ಹೋಗ್ತಿರೋ ನನ್ನ ಕಾಲ್ನ ಕಟ್ಟಾಕಿ ನಿಲ್ಲೋ ಹಾಗೆ ಮಾಡ್ತಿದ್ಯಲ್ಲ. ನಿನ್ ಕಾಲಿಗೆ ಕಾಲ್ ಅಡ್ಡ ಹಾಕಿ ಬೀಳಿಸಿದ್ರು ಕೂಡ ನೀನ್ ನಿಲ್ಲೋ ತರ ಕಾಣಿಸ್ತಿಲ್ಲ. ಯಮನ್ ಸ್ಪೀಡ್ ಅಲ್ಲಿ ಮುಂದೆ ನುಗ್ತಾನೆ ಇದೀಯಾ? ಯಮನ್ ಜಾತಕದೋನೋ ಅನ್ನೋ ಫೀಲಿಂಗ್ ಅಲ್ವಾ? ಲೇ, ನಾನು ಎಷ್ಟು ಯಮಜಾತಕದೋನ್ ಆಗಿದ್ರು ಸ್ಪೀಡ್ ಬ್ರೇಕರ್ ತರ ನೀನ್ ಅಡ್ಡ ಬರ್ತಾನೆ ಇದೀಯಾ? ಗೌತಮ್, ನೀನ್ ಮಾಡಿದ ಒಂದು ಹೇ ಏನಿವಾಗ ನೀನ್ ಮಾಡೋದೇನು ಸರಿ ಇಲ್ಲ, ನಿನ್ಗೆ ಅಷ್ಟು ಸ್ಪೀಡ್ ಅವಶ್ಯಕತೆ ಇಲ್ಲ, ನೀನ್ ಮಾಡ್ತಿರೋದು ಕರೆಕ್ಟ್ ಅಲ್ಲ, ಹಾಗೆ ಹೀಗೆ ಅಂತ ಇಂಥವೆಲ್ಲ ಏನು ಹೇಳ್ಬೇಡ. ನಿನ್ಗೆ ಅಷ್ಟು ಸ್ಪೀಡ್ ಅವಶ್ಯಕತೆ ಇಲ್ಲ, ನೀನ್ ಮಾಡ್ತಿರೋದು ಕರೆಕ್ಟ್ ಅಲ್ಲ, ಹಾಗೆ ಹೀಗೆ ಅಂತ ಇಂಥವೆಲ್ಲ ಏನು ಹೇಳ್ಬೇಡ. ಹೇಳಲ್ವೋ? ಯಾಕೋ ಹೇಳಲ್ಲ? ಹೇಳಿದ್ರು ನೀನ್ ಕೇಳಲ್ವಲ್ಲ. ಲೇ, ನಿನ್ ಕೈಲಾದ್ರೆ ನನಗೆ ಹೆಲ್ಪ್ ಮಾಡೋ, ಆದ್ರೆ ಪ್ರತಿ ಸಾರಿ ಅಡ್ಡ ಬರೋದು ಚೆನ್ನಾಗಿಲ್ಲ ಕಣ. ಲೇ, ನೀ ನನ್ನ ಫ್ರೆಂಡ್ ಕಣ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು, ಯಾವ್ದಕ್ಕೆ ಸಪೋರ್ಟ್ ಮಾಡಬೇಕು ಯಾವ್ದಕ್ಕೆ ಸಪೋರ್ಟ್ ಮಾಡಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನೋ ಬಿಡು,
ನಿನ್ ಪ್ರೀತಿನ ತಡ್ಕೊಳಕ್ಕಾಗಲ್ಲ, ನಿನ್ ಯೋಚನೆಗಳನ್ನ ಊಹೆ ಮಾಡಕ್ಕೆ ಆಗಲ್ಲ, ನಿನ್ ಮೇಲೆ ತುಂಬಾ ಕೋಪ ಬರುತ್ತೆ, ಬೈಯಕ್ಕಾಗಲ್ಲ. ನಾನೊಂಥರ ವಿಚಿತ್ರವಾಗಿರೋ ಪರಿಸ್ಥಿತಿಲಿ ಇದೀನಿ ಗುರು. ಅದಕ್ಕೆ ಒಂದು ಕೆಲಸ ಮಾಡ್ತೀನಿ, ಏನ್ ಮಾಡ್ತಿ ಅಂತ ಕೇಳಲೇ ಇಲ್ಲ. ಬೇಕಿದ್ರೆ ಹೇಳು, ಇಲ್ಲಾಂದ್ರೆ ಬಿಡು. ಗುಡ್ ನೈಟ್. ಏನೋ ಇವನು, ಅವಾಗವಾಗ ಯಾವ ಎಮೋಷನು ಇಲ್ದಿರೋ ತರ ಕಾಣ್ತಾನೆ, ಒಂದೊಂದ್ಸರಿ ತುಂಬಾ ಕೇರ್ ಮಾಡ್ತಾನೆ. ಇವನ್ ಫ್ರೆಂಡ್ಶಿಪ್ ಮೇಲೆ ಡೌಟ್ ಪಡೋ ಅವಶ್ಯಕತೆನೆ ಇಲ್ಲ. ಗುಡ್ ಫ್ರೆಂಡ್ ಆದ್ರೆ ಸಿಡ್ಕ, ಮೊಂಡ, ಇಡಿಯಟ್. ಅಯ್ಯೋ ವಸುಧರ, ನಾನು ಇವಾಗ ಏನು ಮಾಡಲಿ? ನನ್ನ ಪ್ರೀತಿಗೆ ಎಲ್ಲರೂ ವಿಲನ್ಸ್ ಆಗಿಬಿಟ್ಟಿದ್ದಾರೆ. ಹೌದು, ನನಗೊಂದು ವಿಷಯ ಅರ್ಥ ಆಗಲಿಲ್ಲ. ನನ್ನ ಮನಸ್ಸಲ್ಲಿ ನೀನಿರುವಾಗ ನಿನ್ನ ಕಣ್ಣಿನ ಚಿತ್ರನ ನನ್ನ ಕೈಲಿ ಬಿಡ್ಸೋಕ್ಕಾಗಲಿಲ್ಲ. ಮತ್ತೆ ಋಷಿ ಇಷ್ಟು ಸುಂದರವಾಗಿ ಹೇಗೆ ಬಿಡ್ಸಕ್ಕೆ ಸಾಧ್ಯ? ಸರ್, ಕಾಲೇಜ್ ಸ್ಟೇಡಿಯಂ ಸ್ಟೆಪ್ಸ್ ಹತ್ರ ಇದ್ದೀನಿ. ಇದು ಆರ್ಡ್ರಾ ರಿಕ್ವೆಸ್ಟಾ? ವಿಷಯ ಏನು ಅಂತ ಹೇಳು. ನನಗೆ ಚಾಕ್ಲೇಟ್ ತಿನ್ಬೇಕು ಅನ್ನಿಸ್ತಿದೆ. ನೀನ್ ಚಾಕ್ಲೇಟ್ ತಿನ್ಬೇಕು ಅಂದ್ರೆ ನನ್ನ ಪರ್ಮಿಷನ್ ಬೇಕೇ ಬೇಕಾ? ನೀವ್ ತಿನ್ನೋದಾದ್ರೆ ನಾನು ಚಾಕ್ಲೇಟ್ಸ್ ತಿನ್ನೋಣ ಅಂತ. ನಿನಗ್ ತಿನ್ನೋದಕ್ಕೆ ಬೇರೆ ಚಾಕ್ಲೇಟ್ ಇದೆಯಾ? ಲೈ, ವಿಷಯ ಏನು ಅಂತ ಹೇಳು. ಅಂದ್ರೆ ನನಗೊಂದು ಲವ್ ಲೆಟರ್ ಬರ್ಕೊಡ್ಬೇಕಣ್ಣ.